ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಅವರು ಸಿಡಿಸಿದಂಥ ಒಂದು ಬಾಂಬ್ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಸ್ಯಾಂಡಲ್ವುಡ್ನಲ್ಲಿ ಎಲ್ಲರೂ ಡ್ರಗ್ಸ್ ತಗೋತಾರ, ಎಲ್ಲರಿಗೂ ಈ ಒಂದು ಚಟ ಇದೆಯಾ, ಗಾಂಧಿನಗರಕ್ಕೆ ನಶೆಯ ನಂಟಿದೆಯಾ ಅನ್ನೋಂಥ ಎಲ್ಲ ಚರ್ಚೆಗಳು ಸಿಕ್ಕಾಪಟ್ಟೆ ಜೋರಾಗಿದೆ. ವಿಜಯ್ ಅವರು ನನ್ನ ಜೊತೆಲಿದ್ದಾರೆ, ಮಾತಾಡೋಣ. ಸರ್, ಮೊದಲಿಗೆ ಈ ಒಂದು ಮಾತು ಕೇಳಿದ ತಕ್ಷಣ ಒಬ್ಬ ಕಲಾವಿದನಾಗಿ ನಿಮಗೆ ನಿಮ್ಮ ಮೈಂಡಲ್ಲಿ ಬಂದಂಥ ವಿಚಾರ ಏನು? ಬೇಜಾರಾಗತ್ತೆ, ಅವಮಾನ. ಅದು ಡ್ರಗ್ ಅನ್ನೋ ವಿಷಯ ಬಂದರೆ ಅವಮಾನ. ತುಂಬ ಒಳ್ಳೆ ಕ್ಷೇತ್ರ ಇದು, ಎಲ್ಲವೂ ಒಳ್ಳೆ ಬೆಲೆ ಸಿಗುವಂಥ ಕ್ಷೇತ್ರ ಇದು. ಇದಕ್ಕೆ ಡ್ರಗ್ ಬಂದಿದೆ ಅಂದರೆ ಬೇಜಾರು ಮತ್ತು ಅವಮಾನ ಇದು ನಿಜವಾಗ್ಲೂ. ಅದನ್ನು ಇವತ್ತೇನು ಲಂಕೇಶ್ ಸರ್ ಮುಂದೆ ನಿಂತು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನನಗೂ ಖುಷಿ ಇದೆ. ಅವ್ರ ಉದ್ದೇಶ ಕೂಡ ಯಾರೇ ಆಗಲಿ, ಸಿನಿಮಾದವರಾಗಲಿ ಯಾರೇ ಆಗಲಿ, ಯೂತ್ಸ್ ಆಗಲಿ, ಡ್ರಗ್ಗೆ ಅಡಿಕ್ಟ್ ಆಗಬೇಡಿ, ಒಳ್ಳೇದಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ತಕ್ಕನಾಗಿ ಡಿಪಾರ್ಟ್ಮೆಂಟು ಕೂಡ ಮುಂದೆ ನಿಂತು ಕೆಲಸ ಮಾಡ್ತಾ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟು. ಸೊ ಈ ಟೈಮಲ್ಲಿ ನಾವು ಅವ್ರಿಗೆ ಸಹಕಾರ ಮಾಡಿದ್ರೆ ಅಟ್ಲೀಸ್ಟ್ ಬೇರೆ ಮಕ್ಕಳಾದರೂ ಹಾಳಾಗೋದನ್ನ ತಡಿಬೋದು, ನಾವು ಬೇರೆ ಮಕ್ಕಳು ಹಾಳಾಗೋದನ್ನ ತಡಿಬೋದು. ನಾಟ್ ಓನ್ಲಿ ಸಿನಿಮಾದವರೇ ಅಂತಲ್ಲ, ಬೇರೆ ಯೂತ್ಸು ಅಷ್ಟು ಸುಮಾರು ಜನ ಇದ್ದಾರೆ. ಪಾಪ, ಎಷ್ಟೋ ಜನ ಹೆಣ್ಮಕ್ಳು ಗೊತ್ತಿಲ್ಲದೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ, ಅವರನ್ನೆಲ್ಲ ನಿಲ್ಲಿಸ್ಬೋದು. ಒಂದು ಕಡೆ ಹೇಳುವಂಥದ್ದು ಏನಂತಂದರೆ, ಇಂದ್ರಜಿತ್ ಅವರು ಬಹಿರಂಗವಾಗಿ ಇದನ್ನು ಹೇಳೋ ಬದಲು ಡೈರೆಕ್ಟಾಗಿ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮೇಷನ್ ಕೊಡ್ಬೋದಿತ್ತು, ಅಥವಾ ಇದನ್ನು ನಾಲ್ಕೋಡೆ ಮಧ್ಯೆ ಫಿಲ್ಮ್ ಚೇಂಬರು ಮತ್ತೊಂದು ಅಥವಾ ಚಿತ್ರರಂಗದ ಹಿರಿಯರಿದ್ದರು ಅವ್ರ ಮುಖಾಂತರ ಮಾತಾಡೋ, ಎಲ್ಲೋ ನಾಲ್ಕು ಜನ ಮಾಡಿದ ಕೆಲಸಕ್ಕೋಸ್ಕರ ಇಡೀ ಇಂಡಸ್ಟ್ರಿ ಮೇಲೆ ಬ್ಲೇಮ್ ಮಾಡಿಬಿಟ್ರು ಅನ್ನೋಂಥದ್ದು ಬಹುತೇಕ ಒಂದು. ಈಗ ಹೊರಗಡೆ ಬಂದಮೇಲೆ ಗೊತ್ತಾಗತ್ತಲ್ವಾ, ಯಾರು ಮಾಡಿದ್ರು ಅವ್ರು ಮಾತ್ರ ಸಿಕ್ಕಾಕೋತಾರೆ, ಮಿಕ್ಕದವರೆಲ್ಲ ಸೇಫ್ ಆಗ್ತೀವಿ. ಇನ್ ದ ಸೆನ್ಸ್ ಯಾರು ಮಾಡಿಲ್ಲ ಅನ್ನೋದು ಅಷ್ಟು ಗೊತ್ತಾದ್ರೆ ಸಾಕು, ಏನು ತಪ್ಪಿಲ್ಲ ಅದರಲ್ಲಿ ಅಲ್ವಾ. ಈಗ ಇನ್ನೊಂದು ವಿಷಯ ಅಂತಂದ್ರೆ, ಒಂದು ಚಿರು ಅವರ ಹೆಸರು ತಗೊಂಡಿರುವಂಥದ್ದು ಅಂದ್ರೆ ಇತ್ತೀಚೆಗೆ ನಡೆದಂತ ಈ ಕಡೆ ಇತ್ತೀಚೆಗೆ ಮೃತಪಟ್ಟಂತ ಒಬ್ಬ ಸ್ಟಾರ್ ನಟ, ಆತ ಕೂಡ ಒಂದು ಡ್ರಗ್ ಅಡಿಕ್ಷನ್ ಅಲ್ಲಿ ಇದ್ರು, ಅದೇ ಕಾರಣ ಅವರ ಸಾವಿಗೆ, ಯುವಕರ ಬಲಿ ಆಗ್ತಾ ಇದೆ ಇಲ್ಲಿ ಅನ್ನೋದು ಒಂದು ಮೇಜರ್ ಆರೋಪ ಮಾಡಿದ್ರು ಮತ್ತೆ ಅದನ್ನು ವಾಪಸ್ಸು ಪಡ್ಕೊಂಡ್ರು. ಸೊ ಎಲ್ಲ ಒಂದ್ ಕಡೆ ಸತ್ತಿರುವಂತ ಒಬ್ಬ ವ್ಯಕ್ತಿಯ ಹೆಸರು ತಗೊಂಡಿರುವಂಥದ್ದು ಇಲ್ಲ, ನನಗೂ ಅದಕ್ಕೆ ಸಂಬಂಧ ಇಲ್ಲ. ಸ್ವಂಗಾಗಿದ್ದಾನೆ, ಅದ್ರ ಯಾರೋ ತೀರ್ಕೊಂಡಿರೋ ಬಗ್ಗೆ ನಾನು ಮಾತಾಡಲ್ಲ. ಹಂಗಿದ್ದಾನೆ ಅವರು, ಅವ್ರದ್ದೇ ದೊಡ್ಡ ನೋವಿರುತ್ತೆ. ಸೊ ಹಂಗಾಗಿ ನಾವು ಏನು ಹೇಳಿದ್ರು ನಂಬಬೇಕಾಗತ್ತೆ, ಸುಮ್ಮನೆ ಸುಳ್ಳು ಮಾತಾಡೋದು ನನಗೆ ಅದು ವೈಯಕ್ತಿಕವಾಗಿ ನನಗೆ ಅದು ಇಷ್ಟ ಇಲ್ಲ. ಆಮೇಲೆ ನನ್ನ ಲಂಕೇಶ್ ಸರ್ ಕೂಡ ಅದನ್ನು ವಾಪಸ್ ತೊಗೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಹಂಗೆ ಹಂಗಾಗಿ ಅವರು ಹಂಗೆ ಯಾರು ಚಿರಂಜೀವಿ ಸರ್ ಜವರಲ್ವಾ, ಸೊ ಅವರು ಸತ್ತಿದ್ದು ಕೂಡ ನಮ್ಗೆ ಸಿಕ್ಕಾಪಟ್ಟೆ ನೋವಿದೆ ಮನಸ್ಸಿಗೆ ಅಷ್ಟೇ. ಇದರ ಜೊತೆಗೆ ನೀವು ಬಹಳಷ್ಟು ವರ್ಷ ಇಂಡಸ್ಟ್ರಿ ನೋಡ್ಕೊಂಡು ಬರ್ತಾ ಇದ್ದೀರಾ, ನೀವು ಕಂಡಂತೆ ಕನ್ನಡ ಚಿತ್ರರಂಗ ಹೇಗಿದೆ? ನಿಜವಾಗ್ಲೂ ನಶೆ ನಂಟಿದೆಯಾ? ಇಲ್ಲ ಸರ್, ಈಗ ನಾನು ಕಂಡಂಗೆ ಯಾರ್ಯಾರು ಹಾರ್ಡ್ ವರ್ಕ್ ಮಾಡಿದ್ದೀವೋ ನಾವೆಲ್ಲ ಉಳ್ಕೊಂಡಿದ್ದೀವಿ. ಆಯ್ತಾ, ನಮ್ಮ ಜೊತೆ ಬಂದಿರೋರು ಸುಮಾರು ಜನನೂ ಇಲ್ಲ ಇಲ್ಲಿ ಇವತ್ತು. ಸುಮಾರು ಜನ ಬಂದು ಸುಮಾರು ಜನ ಹೊರಟೋಗಿದ್ದಾರೆ. ಅದಕ್ಕೇನೂ ಇಲ್ಲ, ನಮ್ಮ ಆ್ಯಕ್ಚುಲಿ ಇಲ್ಲಿ ಲಕ್ಕನ್ನ ನಂಬ್ಕೊಂಡು ಬದುಕಬಾರ್ದು, ಹಾರ್ಡ್ ವರ್ಕ್ನ ನಂಬ್ಕೊಂಡು ಬದುಕಬೇಕು ನಮ್ಮ ಇಂಡಸ್ಟ್ರಿಯಲ್ಲಿ. ಸೊ ಹಂಗಾಗಿ ಯಾರ್ಯಾರು ಹಾರ್ಡ್ ವರ್ಕ್ ಮಾಡ್ತಾ ಇದೀವೋ ನಾವೆಲ್ಲ ಸರ್ವೈವ್ ಆಗಿದ್ದೀವಿ, ಆಗ್ತೀವಿ ಕೂಡ ಇಲ್ಲಿ. ಅದು ಬಿಟ್ಟರೆ ನಾವು ಇಲ್ಲಿವರೆಗೂ ಬಂದಂಗೆ ನಮ್ಮ ಜರ್ನಿಯಲ್ಲಿ ನಮ್ಮ ಬ್ಯಾಚಲ್ಲಿ ಆಗ್ಬೋದು ಅಥವಾ ನಮ್ಮ ಸುತ್ತಮುತ್ತ ಆಗ್ಬೋದು, ಯಾರೂ ಆ ಥರ ನಶಾ ಮಾಡೋರು ಯಾರೂ ಇಲ್ಲ. ಪ್ರಮುಖವಾಗಿ ಅವ್ರು ಹೇಳಿದ್ದು ಶೂಟಿಂಗ್ ಬರ್ತಾರೆ, ಸ್ಪಾಟ್ ಅಲ್ಲಿ ಗ್ಯಾಪ್ ಸಿಗರೆ ಕ್ಯಾರವನ್ ಅಲ್ಲಿ ಡ್ರಗ್ ಮಾಡ್ತಾರೆ. ಅದು ಎಲ್ಲಿ ನಡೆದಿದೆ ಅಂತ ಗೊತ್ತಿಲ್ಲ, ನಮ್ಗಳ ಸೆಟ್ಟಲ್ಲಿ ಅಂತೂ ಎಲ್ಲಿ ಯಾವತ್ತು ನಡೆಯಲ್ಲ, ಆ ಥರ ಸಾಧ್ಯನೇ ಇಲ್ಲ. ಇನ್ನು ಫಿಟ್ನೆಸ್ಗೆ ತುಂಬ ಕಾಳಜಿ ಕೊಡುವಂಥವ್ರು ನೀವು. ಸೊ ಫಿಟ್ನೆಸ್ ಜಗತ್ತಲ್ಲೂ ಕೂಡ ಈ ಒಂದು ಡ್ರಗ್ ಹೆಸರು ಕೇಳ್ಬರುತ್ತೆ ಅಂದರೆ ಇದ್ದಕ್ಕಿದ್ದಂಗೆ ದಪ್ಪ ಬಿಡ್ತಾರೆ, ಇದ್ದಕ್ಕಿದ್ದಂಗೆ ಸಣ್ಣ ಆಗಬೇಕು ಅಂತ ಟ್ರೈ ಮಾಡ್ತಾರೆ. ಸೊ ಇಲ್ಲೂ ಎಲ್ಲೋ ಒಂದು ಕಡೆ ಡ್ರಗ್ ಲಿಂಕ್ ಇದೆಯಾ ಅನ್ನೋಂಥ ಒಂದು ಅನುಮಾನ ಒಂದಷ್ಟು ಜನ ಈ ಪ್ರಶ್ನೆಯೂ ಕೇಳ್ತಿದ್ದಾರೆ. ಸೊ ನೀವು ಫಿಟ್ನೆಸ್ಸಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದೀರಾ, ಸೊ ನೀವು ಹೇಳೋದು. ನನಗೆ ಗೊತ್ತಿರೋ ಹಾಗೆ ಫಸ್ಟು ಅದೊಂದು ದೊಡ್ಡ ತಪ್ಪು ಮಾಹಿತಿ ಇದೆ ಎಲ್ಲರಿಗೂ. ಏನಂದರೆ ಜಿಮ್ಮಿಗೆ ಬಂದು ಏನೋ ತೊಗೊಂಡು ದಪ್ಪ ಆಗ್ಬಿಡ್ಬೋದು, ಏನೋ ತೊಗೊಂಡು ಸಣ್ಣ ಆಗ್ಬೋದು ಅಂತ ಸುಳ್ಳು. ಹಂಗೆಲ್ಲ ಇದ್ದಿದ್ರೆ ಜಿಮ್ಗೆ ಬರೋದು ಬೇಡಲ್ಲ, ತೊಗೊಂಡು ಮನೆಯಲ್ಲೇ ಮಲ್ಕೊಂಡು ದಪ್ಪ ಸಣ್ಣ ಆಗ್ಬಿಡ್ಬೋದಲ್ವಾ ಅಲ್ವಾ. ಜಿಮ್ಮಲ್ಲಿ ಬಂದು ಯಾಕೆ ವರ್ಕ್ ಮಾಡಬೇಕು? ಜಿಮ್ಮಲ್ಲಿ ಬಂದು ವರ್ಕ್ ಮಾಡಿದ್ರೇ ದಪ್ಪನೋ ಸಣ್ಣನೋ ಆಗೋದು. ಅದು ಬಿಟ್ಟು ಏನೋ ತೊಗೊಂಡ್ಬಿಡ್ತಾರೆ ಅಂದರೆ ತೊಗೊಂಡು ಮನೇಲಿ ಮಲ್ಕೊಂಡ್ಬಿಡಕ್ಕೆ ಹೇಳಿ, ದಪ್ಪನೂ ಆಗಲಿ ಸಣ್ಣನೂ ಆಗಲಿ. ಇನ್ನು ಶೂಟಿಂಗ್ ಟೈಮಲ್ಲಿ ಆಗುವಂಥ ಒಂದಷ್ಟು ವಿಚಾರಗಳ ಕಡೆ ಕೂಡ ಮಾತಾಡಿದ್ದಾರೆ, ಹೊರಗಡೆ ಹೋಗೋಣ ಅಥವಾ ಇನ್ನೊಂದು ಮಾಡೋಣ ಮತ್ತೊಂದು ಮಾಡೋಣ ಈ ಥರದ್ದು ಇದೆ ನಮ್ಮ ಇಂಡಸ್ಟ್ರೀಲಿ ಅಂತಂದರೆ, ಒಂದು ಆರೋಪಗಳು ಅವ್ರು ಮಾಡ್ತಾರೋ ಸರಮಾಲೆಗಳು ಕೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನಮ್ಮ ಒಬ್ಬ ಯುವ ನಟನನ್ನು ಮದುವೆ ಕೂಡ ನಿಂತೋಗೋ ಒಂದು ಹಂತಕ್ಕೆ ಬಂದಿದೆ. ನಿನ್ನ ಇಂಡಸ್ಟ್ರೀಲಿ ಕೆಲಸ ಮಾಡ್ತಾ ಇದೆಯಾ, ನಿಮ್ಮ ಇಂಡಸ್ಟ್ರಿ ಸರಿ ಇಲ್ಲ ಅಂತ ನಿಮ್ಮ ಡೈರೆಕ್ಟರ್ ಒಬ್ರು ಹೇಳಿದ್ದಾರೆ, ಟಿ ವಿಲೆಲ್ಲ ಬರ್ತಾ ಇದೆ, ನಿಂಗೆ ಹೆಣ್ಕೊಡಲ್ಲ ನಾವು ಅನ್ನೋ ಥರದ್ದಾಗಿದೆ ಅಂದರೆ ಆ ಮಟ್ಟಕ್ಕೆ ಹೋಗಿದೆ. ಹೆಂಗೆ ಅನಿಸುತ್ತೆ ಆ ಒಂದು ಪರಿಸ್ಥಿತಿ ನೋಡಿದಾಗ? ಏನಾಗುತ್ತೆ, ಸಿನಿಮಾ ಅನ್ನೋದೇ ಯಾವಾಗಲೂ ಸಿನಿಮಾ ಕ್ಷೇತ್ರ ಅನ್ನೋದೇ ತುಂಬ ವೆರಿ ಪವರ್ಫುಲ್ ಕ್ಷೇತ್ರ ಅದು. ಸೊ ಹಂಗಾಗಿ ಎಲ್ರಿಗೂ ಎಲ್ಲ ಕ್ಷೇತ್ರದಲ್ಲಿ ಎಲ್ಲರ ಮೇಲೂ ಡೌಟ್ ಬಂದೇ ಬರುತ್ತೆ. ಏನು ಮಾಡೋಕ್ಕಾಗಲ್ಲ, ನಾವು ಪ್ರೂವ್ ಮಾಡ್ಕೋತಾ ಹೋಗ್ತಿರ್ಬೇಕಷ್ಟೇ. ಅದನ್ನು ಇನ್ನೂ ಒಂದು ಆರೋಪ, ಸಿನಿಮಾ ಶೂಟಿಂಗ್ ಟೈಮಲ್ಲಿ ಲೈನ್ ಇಡೋಕ್ಕಾಗಣ್ಣ,
ಅಂತ ಕೂಡ ಅಂತಾರೆ. ಲೈನ್ ಹೊಡೆಯೋ ಪದನೂ ಇಲ್ಲಿ ಚರ್ಚೆ ಆಗತ್ತೆ. ಅಂದ್ರೆ ಒಂದು ಕಡೆ ಇನ್ನೊಂದು ಫೇಸ್ ಎಲ್ಲ ಓಪನ್ ಮಾಡ್ಬಿಟ್ರ ಇಂದ್ರಜಿತ್ ಅವರು, ಅಥವಾ ಇದು ಏನೋ ಅವ್ರು ಚಾಲ್ತಿಗೆ ಬರೋದಕ್ಕೆ ಮಾಡ್ಕೊಂಬಿಟ್ರ, ಈ ಥರದ್ದೆಲ್ಲ ಒಂದಷ್ಟು ಅನುಮಾನ. ನನಗೇನೋ ಇಲ್ಲ ಅನ್ಸುತ್ತೆ ಸರ್, ಇಂದ್ರಜಿತ್ ಸರ್ ಏನು ತೊಗೊಂಡಿದ್ದಾರೆ ಇನಿಷಿಯೇಟಿವು, ಅದೊಂದು ಒಳ್ಳೆ ಸೋಷಿಯಲ್ ಅವೇರ್ನೆಸ್ಗೋಸ್ಕರನೇ ತೊಗೊಂಡಿದ್ದಾರೆ. ಮತ್ತು ಅವರು ಹೇಳ್ತಿರೋದೆಲ್ಲವೂ ತುಂಬ ಒಳ್ಳೇದದು, ನಾಲ್ಕು ಜನ ಹಾಳಾಗ್ಬೇಡಿ ಅಂತ ಹೇಳಕ್ಕೆ ಕೊಟ್ಟಿದ್ದಾರೆ. ನನಗನ್ಸುತ್ತೆ ಅವ್ರು ಮಾಡ್ತಿರೋದು ಕರೆಕ್ಟಾಗಿದೆ. ಇವತ್ತು ಡಿಪಾರ್ಟ್ಮೆಂಟ್ ಮುಂದೆ ಬಂದು ಎಲ್ಲ ಹೇಳಿದ್ರೆ ಆಚೆ ಕಡೆಗೆ ತುಂಬ ಒಳ್ಳೇದಾಗತ್ತೆ. ಅದೊಂದು ಯಾರೋ ನಾಲ್ಕೈದು ಜನದಿಂದ ಆಗಿರೋ ಕಳಂಕ ತೊಳೆದೋಗುತ್ತೆ ಅಷ್ಟೇ. ಒಂದಷ್ಟು ಜನ ಫೋನ್ಗಳು ಮಾಡ್ತಾ ಇದಾರಂತೆ ಇಂದ್ರಜಿತ್ ಅವ್ರಿಗೆ, ನಮ್ಮ ಹೆಸರು ಹೇಳಬೇಡಿ ಸಾಕು, ಇದನ್ನ ಇನ್ನೂ ಎಳಿಬೇಡಿ, ನಿಲ್ಲಿಸಿ ಇಲ್ಲಿಗೆ ಅನ್ನೋಂಥ ಒಂದಷ್ಟು ಕರೆಗಳು ಬರ್ತಾ. ಈಗೇನಾಗುತ್ತೆ, ಇವತ್ತು ಸ್ಯಾಂಡಲ್ವುಡ್ ಮೇಲೆ ಬಂದಿರೋ ಈ ಕಳಂಕ ಆಗ್ಬೋದು ಅಥವಾ ಯಾರೇ ಆಗ್ಬೋದು, ಅಕಸ್ಮಾತ್ ಆ ಡ್ರಗ್ ಮಾಡೋರೇ ಇದ್ರೆ ಬಿಟ್ಬಿಡಿ, ಅದನ್ನು ಮಾಡೋಕ್ಕೆ ಹೋಗ್ಬೇಡಿ, ಅಷ್ಟೇ ಬಿಟ್ಬಿಡಿ ಅಂತ ಅಷ್ಟೇ ಹೇಳ್ಬೋದು. ಬಿಕಾಸ್ ಅದೊಂದು ಅದು ಅದನ್ನು ಅದಕ್ಕಿಂತ ಕೆಟ್ಟ ಅಡಿಕ್ಷನ್ ಯಾವುದಿಲ್ಲ ಲೈಫಲ್ಲಿ, ಬಿಟ್ಬಿಡಿ ಅದನ್ನೆಲ್ಲ, ಬಿಟ್ಬಿಟ್ಟು ನೆಮ್ಮದಿಯಾಗಿ ಬದುಕಿ ಅಂತ. ಇನ್ನು ಡ್ರಗ್ ಅನ್ನೋದು ಸಿನಿಮಾ ಅಂತ ಅನ್ನೋದು ಬಿಟ್ಟು ಈ ಫಿಟ್ನೆಸ್ ಜಗತ್ತು ಅನ್ನೋದು ಬಿಟ್ಟರೆ ಬಹುತೇಕ ತಂದೆ ತಾಯಿಗೆ ಒಂದು ಆತಂಕ, ಕಾಲೇಜಲ್ಲಿ ಮಕ್ಕಳದಾಗೆಲ್ಲ ಹೆಚ್ಚು ಕಡಿಮೆ ಆಗ್ಬಿಡ್ತಾರೆ, ಇನ್ನೊಂದು ಕಡೆ ಈ ಪೊಲಿಟಿಷಿಯನ್ಗಳು ದೊಡ್ಡ ದೊಡ್ಡ ಸೋಷಲಲ್ಲಿ ಅಂದರೆ ಸಮಾಜದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿರುವಂಥವ್ರಿಗೆ ಆ ಮಕ್ಕಳು ಅಡಿಕ್ಷನ್ ಆಗ್ತಾ ಇರ್ತಾರೆ, ಅವರಿಂದ ಇನ್ನೊಂದಷ್ಟು ಜನ ಕಲಿತಾ ಇರ್ತಾರೆ, ಈ ಒಂದು ಆತಂಕ ಒಬ್ಬ ತಂದೆಯಾಗಿ ಒಬ್ಬ ಪೇರೆಂಟಾಗಿ ಏನು ಅನಿಸುತ್ತೆ? ಸುಮಾರು ಕಡೆ ಕಾಲೇಜ್ಗಳಲ್ಲಿ ಮತ್ತು ಹೈಸ್ಕೂಲಲ್ಲೂ ಕೂಡ, ಸುಮಾರು ಹೈಸ್ಕೂಲಲ್ಲಿ ಮತ್ತು ಕಾಲೇಜ್ ಕಡೆ ತುಂಬ ಡ್ರಗ್ ಇನ್ಫ್ಲೂಯೆನ್ಸ್ ಆಗಿರೋರಿದ್ದಾರೆ. ನನ್ನ ರಿಕ್ವೆಸ್ಟ್ ಒಂದೇ, ಒಂದು ಪೇರೆಂಟ್ಸ್ಗೆ ಏನನ್ನ ಗೊತ್ತಾದರೆ ದಯಮಾಡಿ ಅವ್ರನ್ನ ಕರ್ಕೊಂಡು ರಿಯಾಬ್ಗೆ ಸೇರಿಸ್ಬಿಡಿ, ಮುಲಾಜೆ ನೋಡೋದು ಬೇಡ. ಒಂದು ಸೆಕೆಂಡ್ ಥಿಂಗ್, ಯಾರನ ಫ್ರೆಂಡ್ಸು ಈಗ ಯಾರೋ ಫ್ರೆಂಡ್ಸ್ ತೊಗೊತಾ ಇದ್ದಾರೆ ಅಂತ ಗೊತ್ತಾಗಿ ಬಚ್ಚಿಟ್ಕೋಬಿಡಿ ಅದನ್ನು, ದಯವಿಟ್ಟು ಅವ್ರ ಪೇರೆಂಟ್ಸ್ಗಳು. ಸ್ಪೆಷಲಿ ಹೆಣ್ಮಕ್ಳ ಮೇಲೆ ಅದು ಪ್ರಭಾವ ಬೀರ್ತು ಅಂದರೆ ಬದುಕೇ ನಾಶನ ಆಗ್ಬಿಡತ್ತೆ. ಸೊ ಹಂಗಾಗಿ ಗಂಡ್ಮಕ್ಕಳು ಅಷ್ಟೇ, ಹೆಣ್ಮಕ್ಕಳು ಅಷ್ಟೇ, ಸ್ಪೆಷಲಿ ಹೈಸ್ಕೂಲು ಕಾಲೇಜು ಎಲ್ಲರೂ ತುಂಬ ಹುಷಾರಾಗಿರಿ. ಈ ಡ್ರಗ್ಗಿಂದ ಏನು ಸಂಪಾದನೆ ಮಾಡೋಕ್ಕಂತೂ ಆಗಲ್ಲ. ಇನ್ನು ಹಿರಿಯ ನಟ ಜಗ್ಗೇಶ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾವು ಇಷ್ಟೊಂದು ಸಿನಿಮಾಗಳು ಮಾಡಿದ್ರೂ ಕೂಡ ಪ್ರೊಡ್ಯೂಸರ್ ಮನೆ ಬಾಗಿಲಿಗೆ ಹೋಗಿ ದುಡ್ಡು ಇಸ್ಕೊಂಡು ರೇಷನ್ ಅಂಗಡಿ ಮುಂದೆ ಹೋಗಿ ಅಕ್ಕಿ ಸೀಮೆಣ್ಣೆ ತೊಗೊಂಬಂದು ಜೀವನ ಮಾಡ್ತಿದ್ವಿ, ಇವತ್ತು ಎರಡೆರಡು ಸಿನಿಮಾ ಮೂರು ಸಿನಿಮಾಗೆ ದೊಡ್ಡ ದೊಡ್ಡ ಗಾಡಿಗಳು ಅಪಾರ್ಟ್ಮೆಂಟ್ಗಳು ಈ ಥರ ಬರ್ತವೆ, ಇವರೆಲ್ಲ ಹೆಂಗೆ ಸೆಟ್ಲ್ ಆಗ್ಬಿಡ್ತಾರೆ ಅನ್ನೋಂಥದ್ದು, ಎಲ್ಲೊಂದು ಕಡೆ ತಪ್ಪು ದಾರಿಗೆ ಇಳಿತಿದ್ದಾರೆ ಯುವನಟರು ಯುವ ನಟಿಯರು ಎಸ್ಪೆಷಲ್ ಆಗಿ ಅನ್ನೋಂಥ ಒಂದು ಆರೋಪ ಜಗ್ಗೇಶ್ ಅವ್ರದ್ದು. ಪ್ರೂವ್ ಆಗೋವರೆಗೂ ನಾವೇನು ಮಾತಾಡೋಕ್ಕಾಗಲ್ಲ, ಪ್ರೂವ್ ಆಗಬೇಕದು, ಪ್ರೂವ್ ಆದಾಗ ಮಾತಾಡಬೇಕು. ಸರ್ ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತಾಡೋದಕ್ಕೆ, ಒಳ್ಳೆದಾಗಲಿ. ಥ್ಯಾಂಕ್ ಯು ಹರೀಶ್, ಥ್ಯಾಂಕ್ ಯು. ಓಕೆ, ಇದಿಷ್ಟು ನಟ ವಿಜಯ್ ಅವರ ಮಾತುಗಳು. ಅಂದರೆ ಯಾರು ತಪ್ಪು ಮಾಡ್ತಾರೆ ಅವರಿಗೆ ಶಿಕ್ಷೆ ಆಗಬೇಕು, ಯಾರು ಒಂದು ನಾಲ್ಕೈದು ಜನ ಅಥವಾ ಕೆಲವರು ಮಾಡ್ತಾರೋ ಅನ್ನೋದಕ್ಕೆ ಇಡೀ ಇಂಡಸ್ಟ್ರಿಗೆ ಕೆಟ್ಟ ಹೆಸರು ಬರಬಾರ್ದು. ಇಂದ್ರಜಿತ್ ಅವರ ಒಂದು ಆರೋಪ ಏನಿದೆ ಅಥವಾ ಅವ್ರು ಹೇಳಿರುವಂಥದ್ದು ಏನಿದೆ ಅದೆಲ್ಲವೂ ಕೂಡ ತನಿಖೆಯಿಂದ ಹೊರಬರಬೇಕು ಅನ್ನೋದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಹರೀಶ್ ಸಿನಪ್ಪ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.